ಹುಲಿ ಸಿಂಹಗಳ ಜೊತೆ ಓವರ್ಟೇಕ್ ಮಾಡುವುದು, ಸ್ಯಾಂಡಲ್ವುಡ್ನಲ್ಲಿ ಬಿಗ್ ಸ್ಟಾರ್ಸ್ಗಳ ಜೊತೆ ಪೈಪೋಟಿ ಮಾಡುವುದು, ಎದೆಯಲ್ಲಿ ಗುಂಡಿಗೆ ಇದ್ದೋರಿಗೆ ಮಾತ್ರ ಸಾಧ್ಯ. ಕನ್ನಡ ಚಿತ್ರರಂಗದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಎತ್ತರಕ್ಕೆ ಬೆಳೆದು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಲ್ಲಿ ಅದ್ಧೂರಿಯಾಗಿ ನೆಲೆಸಿರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಈಗಿನ ಯೂತ್ ಐಕಾನ್. ಅಪರೂಪಕ್ಕೆ ಒಂದು ಸಿನಿಮಾ ಮಾಡಿದ್ರೂ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುವ ರೀತಿ ಭರ್ಜರಿ ಸಕ್ಸಸ್ ಕಾಣುತ್ತವೆ. ಅದ್ದೂರಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟ ಆಕ್ಷನ್ ಪ್ರಿನ್ಸ್ ಸಿನಿ ರಸಿಕರ ಬಹುದೂರ್ ಗಂಡು ಆಗಿದ್ದಾರೆ. ಚಂದನವನದ ಈ ಆಕ್ಷನ್ ಪ್ರಿನ್ಸ್ ಅಭಿನಯದ ಹೊಚ್ಚ ಹೊಸ ಸಿನಿಮಾ ಪೊಗರು ಚಿತ್ರ ಈಗಾಗಲೇ ಗಾಂಧಿನಗರದಲ್ಲಿ ಸೌಂಡ್ ಮಾಡುತ್ತಿದೆ. ಈ ಚಿತ್ರದ ಶೂಟಿಂಗ್ ಸ್ಟಾರ್ಟ್ ಆದಾಗಿನಿಂದಲೂ ಚಿತ್ರರಂಗದಲ್ಲಿ ಹೊಸ ಹವ ಕ್ರಿಯೇಟ್ ಮಾಡಿದೆ. ಈ ಚಿತ್ರದಲ್ಲಿ ಧ್ರುವ ಸರ್ಜಾ ಬಹಳ ವಿಭಿನ್ನವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಸೈಲೆಂಟ್ ಆಗಿ ಈ ಚಿತ್ರದ ಶೂಟಿಂಗ್ ಸ್ಟಾರ್ಟ್ ಮಾಡಿರೋ ಚಿತ್ರತಂಡ ಇಲ್ಲಿಯವರೆಗೂ ಚಿತ್ರದ ಬಗ್ಗೆ ಒಂದಿಷ್ಟು ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಆದರೆ ಇತ್ತೀಚೆಗಷ್ಟೇ ಪೊಗರು ಸಿನಿಮಾದ ಒಂದು ಚಿತ್ರಣ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿತ್ತು. ಬಹುದ್ದೂರ್ ಗಂಡು ಧ್ರುವ ಸರ್ಜಾ ದೈತ್ಯ ದೇಹಗಳ ಎದುರು ಎದೆ ಒಬ್ಬಿಸಿ ಕಣ್ಣಲ್ಲಿ ಸುಡುವಂತಹ ಕೋಪದಿಂದ ನೋಡುತ್ತಿರೋ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡಿದೆ. ಈ ದೃಶ್ಯವನ್ನ ನೋಡಿದ್ರೆ ಮೈ ಜುಮ್ ಎನಿಸುವಂತಿದೆ. ಪೊಗರು ಹೆಸರು ಕೇಳಿದ್ರೇನೆ ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಟೈಟಲ್ ಆಗಿದೆ. ವಿಷಯ ಏನಪ್ಪ ಅಂದ್ರೆ, ಸ್ಯಾಂಡಲ್ವುಡ್ನ ಬಹು ನಿರೀಕ್ಷಿತ ಸಿನಿಮಾ ಪೊಗರು ಚಿತ್ರಕ್ಕೆ ವರ್ಲ್ಡ್ ಬೆಸ್ಟ್ ಬಾಡಿ ಬಿಲ್ಡರ್ಸ್ ಅವರನ್ನ ಕರೆಸಲಾಗಿದೆ. ಪೊಗರು ಸಿನಿಮಾ ಪಕ್ಕಾ ಮಾಸ್ ಆ್ಯಂಡ್ ಆಕ್ಷನ್ ಮೂವಿ ಆಗಿದೆ. ಹೀರೋಗಿಂತ ವಿಲನ್ ಇಲ್ಲಿ ಶಕ್ತಿಶಾಲಿ. ಆದ್ರೆ ಯುಕ್ತಿಯಿಂದ ವಿಲನ್ಗಳನ್ನ ನೆಲಕ್ಕೆ ಉರುಳಿಸೋದು ಹೀರೋಗಳ ಸೀಕ್ರೆಟ್. ಪೊಗರು ಸಿನಿಮಾದ ಕ್ಲೈಮ್ಯಾಕ್ಸ್ ಫೈಟ್ನ ಭಯಂಕರವಾಗಿ ತೋರಿಸಬೇಕು ಅಂತ ನಿರ್ದೇಶಕ ನಂದ್ ಕಿಶೋರ್ WWE ಫೈಟರ್ಸ್ಗಳನ್ನ ಕರೆಸಿದ್ದಾರೆ. ಎಸ್, ಆಕ್ಷನ್ ಪ್ರಿನ್ಸ್ ಜೊತೆ ಫಾರಿನ್ ಬಾಡಿ ಬಿಲ್ಡರ್ಸ್ ಜೊತೆ ಫೈಟ್ ಮಾಡಲಿದ್ದಾರೆ. WWE ಖ್ಯಾತಿಯ ಮಾರ್ಗನ್ ಆಸ್ಟೇ, ಕಾಯ್ ಗ್ರೀನ್, ಜಾನ್ ಲುಕಾಸ್ ಎಂಬ ದೈತ್ಯ ದೇಹಿಗಳು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಫ್ರಾನ್ಸ್ ಮೂಲದ ಮಾರ್ಗನ್ ಆಸ್ಟೇ ವಿಶ್ವದ ನಂಬರ್ ಒನ್ ಬಾಡಿ ಬಿಲ್ಡರ್ಗಳಲ್ಲಿ ಒಬ್ರು. ಪೊಗರು ಸಿನಿಮಾದಲ್ಲಿ ನಟಿಸುತ್ತಿರುವ ಇವರು ನಮ್ಮ ಬಹುದ್ದೂರ್ ಗಂಡಿನ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಹೊರಟಿದ್ದಾರೆ. ಚಿತ್ರದಲ್ಲಿ ಧ್ರುವ ಸರ್ಜಾ ನಟೋರಿಯಸ್ ರೋಲ್ ಪ್ಲೇ ಮಾಡುತ್ತಿದ್ದು WWE ಬಾಡಿ ಬಿಲ್ಡರ್ಸ್ ಜೊತೆ ಫೈಟ್ ಮಾಡಲು ರೆಡಿಯಾಗಿದ್ದಾರೆ. ಮೈಯಲ್ಲಿ ಪೊಗರು ಎಷ್ಟಿದೆ ಅಂತ ಚೆಕ್ ಮಾಡಬೇಡಿ ಎಂದು ಧ್ರುವ ಸರ್ಜಾ ವಿಶ್ವ ಪ್ರಸಿದ್ಧಿ ಬಾಡಿ ಬಿಲ್ಡರ್ಸ್ಗೆ ಹೇಳಲು ಹೊರಟಿದ್ದಾರೆ. ವೃತ್ತಿಯಲ್ಲಿ ಬಾಡಿ ಬಿಲ್ಡರ್ ಆಗಿರುವ ಮೋರ್ಗನ್ ಫ್ರಾನ್ಸ್ ಚಾಂಪಿಯನ್ಶಿಪ್ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನ ಬಾಚಿಕೊಂಡವರು. ಇನ್ನು ಪೊಗರು ಸಿನಿಮಾದಲ್ಲಿ ಧ್ರುವ ಸರ್ಜಾ ಜೊತೆ ಫೈಟ್ ಮಾಡಲು ಬಂದಿರುವ ಇವರು ಬಿಡುವಿನ ವೇಳೆಯಲ್ಲಿ ಧ್ರುವ ಸರ್ಜಾಗೆ ಫೈಟಿಂಗ್ ಟಿಪ್ಸ್ ಮತ್ತು ತರಬೇತಿಗಳನ್ನ ಕೊಡ್ತಿದ್ದಾರೆ. ಬರೀ ಮೋರ್ಗನ್ ಅಷ್ಟೇ ಮಾತ್ರವಲ್ಲ, ಕಾಯ್ ಗ್ರೀನ್ ಸಹ ಭೀಮನ ಹಾಗೆ ಕಾಣುವ ಮತ್ತೊಬ್ಬ ಬಾಡಿ ಬಿಲ್ಡರ್. ಉದ್ದನೆಯ ಜುಟ್ಟು ಬಿಟ್ಟಿರೋ ಕಾಯ್ ನಿಜಕ್ಕೂ ಬೆಂಕಿ ಚೆಂಡು ಅಂತಾನೆ ಹೇಳ್ಬೋದು. ಇವರು ಕೂಡ ಅಮೆರಿಕದ ಪ್ರಸಿದ್ಧ ಬಾಡಿ ಬಿಲ್ಡರ್. 2011 ಮಿಸ್ಟರ್ ನ್ಯೂಯಾರ್ಕ್ ಆಗಿದ್ದ ಈತ ಹಲವು ದೇಹದಾಢ್ಯ ಸ್ಪರ್ಧೆಗಳಲ್ಲಿ ಚಾಂಪಿಯನ್ ಆಗಿದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾದ ಬಾಡಿ ಬಿಲ್ಡರ್ ಜಾನ್ ಲುಕಾಸ್ ಯಾರಿಗೂ ಕಮ್ಮಿ ಇಲ್ಲ. ಇವರ ದೇಹದಿಂದಲೇ ವಿಶ್ವ ಪ್ರಸಿದ್ಧಿ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ. ಸೆಲೆಬ್ರಿಟಿ ಫಿಟ್ನೆಸ್ ಟ್ರೈನರ್ ಆಗಿರೋ ಜಾನ್ ಲುಕಾಸ್ ಇದೀಗ ಪೊಗರು ಚಿತ್ರದಲ್ಲಿ ಹನುಮನ ಭಕ್ತ ಧ್ರುವ ಸರ್ಜಾ ಮುಂದೆ ತೋಡೆ ತಟ್ಟಲಿದ್ದಾರೆ. ಪೊಗರು ಸಿನಿಮಾದ ಚಿತ್ರೀಕರಣ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದ್ದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೆಯುತ್ತಿದೆ. ಬಿಕೆ ಗಂಗಾಧರ್ ನಿರ್ಮಾಣದ ಈ ಚಿತ್ರ ಕ್ರಿಸ್ಮಸ್ ಹಬ್ಬಕ್ಕೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಎಂದು ಚಿತ್ರತಂಡ ರಿವೀಲ್ ಮಾಡಿದೆ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ, ಜಯ ಹಿಂದ್, ಜಯ ಭಾರತ್, ಟೇಕ್ ಕೇರ್.